ವಿರಾಟ್ ಕೊಹ್ಲಿ 2019ರಲ್ಲಿ ಈಡನ್ ಗಾರ್ಡನ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಸಿಡಿಸಿದ್ದ ಶತಕ ಬಿಟ್ಟರೆ ಸತತ ಮೂರು ವರ್ಷಗಳಿಂದ ಅವರ ಬ್ಯಾಟಿಂದ ಮೂರಂಕಿ ಸ್ಕೋರ್ ಬಂದಿಲ್ಲ. ಸತತ ವೈಫಲ್ಯದಿಂದ ಫಾರ್ಮ್ ಕಳೆದುಕೊಂಡಿರೋ ವಿರಾಟ್ ಕೊಹ್ಲಿ ಫಾರ್ಮ್ ವಿಚಾರವಾಗಿ ಅನೇಕ ಕ್ರಿಕೆಟ್ ಪಂಡಿತರು, ಮಾಜಿ ಕ್ರಿಕೆಟರ್ಗಳು ಟೀಕೆ ಜೊತೆಯಲ್ಲಿ ಒಂದಿಷ್ಟು ಸಲಹೆಯನ್ನು ಸಹ ನೀಡುತ್ತಿದ್ದಾರೆ. ಹೀಗಿರುವಾಗ ಟೀಂ ಇಂಡಿಯಾದ ಮಾಜಿ ಆಟಗಾರ, ಭಾರತಕ್ಕೆ ಮೊದಲ ಬಾರಿ ವಿಶ್ವಕಪ್ ತಂದುಕೊಟ್ಟ ಕ್ಯಾಪ್ಟನ್ ಕಪಿಲ್ ದೇವ್ ವಿರಾಟ್ ಕೊಹ್ಲಿಗೆ ಸಲಹೆಯ ಜೊತೆಯಲ್ಲಿ ಒಂದು ಸಂದೇಶವನ್ನು ನೀಡಿದ್ದಾರೆ. ನಾನು ವಿರಾಟ್ ಕೊಹ್ಲಿ ಆಡಿದಷ್ಟು ಕ್ರಿಕೆಟ್ ಆಡಿಲ್ಲ. ಕೆಲವೊಮ್ಮೆ ಕೆಲ ವಿಷಯಗಳನ್ನು ಮಾತನಾಡಬೇಕು ಅಂದರೆ ಮಾತನಾಡುವ ವ್ಯಕ್ತಿ ಜಾಸ್ತಿ ಕ್ರಿಕೆಟ್ ಆಡಿರಬೇಕು ಅಂತೇನೂ ಇಲ್ಲ. ಒಬ್ಬ ಶ್ರೇಷ್ಠ ಕ್ರಿಕೆಟರನ್ನು ಸುಮ್ಮನೆ ಟೀಕೆ ಮಾಡಲು ಸಾಧ್ಯವಿಲ್ಲ. ನಾವು ಕೂಡ ಕ್ರಿಕೆಟ್ ಆಡಿರೋದ್ರಿಂದ ಮತ್ತು ಕ್ರಿಕೆಟನ್ನು ಅರ್ಥ ಮಾಡಿಕೊಂಡಿರೋದ್ರಿಂದಾಗಿ ಈ ಮಾತುಗಳನ್ನು ಹೇಳುತ್ತಿದ್ದೇನೆ ಅಂತ ಕಪಿಲ್ ದೇವ್ ಹೇಳಿಕೊಂಡಿದ್ದಾರೆ. ಸದ್ಯ ನೀವು ಇರೋ ಫಾರ್ಮ್ ಅನ್ನು ಸುಧಾರಿಸಿಕೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ನಾವು ಮಾಡೋ ಟೀಕೆ ಅಥವಾ ನಾವು ಹೇಳೋ ಅಭಿಪ್ರಾಯಗಳು ತಪ್ಪು ಅಂತ ನೀವು ಸಾಬೀತುಪಡಿಸಬೇಕು. ಆ ರೀತಿಯಲ್ಲಿ ನೀವು ಆಡಬೇಕು. ನೀವು ರನ್ ಗಳಿಸಿಲ್ಲವಾದರೆ ನಿಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತ ನಾವು ಭಾವಿಸುತ್ತೇವೆ. ನಿಮ್ಮಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನಾವು ನಿರೀಕ್ಷೆ ಮಾಡುತ್ತೇವೆ. ನೀವು ಉತ್ತಮ ಪ್ರದರ್ಶನ ತೋರಿಲ್ಲವಾದಾಗ ಜನರು ಸುಮ್ಮನೆ ಇರುತ್ತಾರೆಂದು ನೀವು ನಿರೀಕ್ಷಿಸುವುದು ತಪ್ಪು. ನಿಮ್ಮ ಬ್ಯಾಟ್ನಿಂದ, ನಿಮ್ಮ ಪ್ರದರ್ಶನದಿಂದಲೇ ನೀವು ಉತ್ತರವನ್ನು ನೀಡಬೇಕು ಅಂತ ಕಪಿಲ್ ದೇವ್ ಹೇಳಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಸದ್ಯ ಕಠಿಣ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ. ಅವರ ಬ್ಯಾಟ್ನಿಂದ ಮೂರು ವರ್ಷಗಳಿಂದ ಶತಕ ಬಂದಿಲ್ಲ ಅನ್ನೋದು ನೋವಿನ ಸಂಗತಿ ಅಂತ ಕಪಿಲ್ ದೇವ್ ಬೇಸರವನ್ನು ಹೊರಹಾಕಿದ್ದಾರೆ. ವಿರಾಟ್ ಕೊಹ್ಲಿ ಅವರಂತಹ ಆಟಗಾರ ಶತಕ ಸಿಡಿಸಿಲ್ಲ ಅಂದರೆ ಅದು ನೋವಿನ ಸಂಗತಿ. ಸಚಿನ್, ದ್ರಾವಿಡ್, ಸೆಹ್ವಾಗ್, ಗವಸ್ಕರ್ ಅಂತ ಆಟಗಾರರನ್ನು ಮತ್ತೆ ನೋಡುತ್ತೇವೆ ಅಂತ ಅಂದುಕೊಂಡಿರಲಿಲ್ಲ. ಆದರೆ ವಿರಾಟ್ ಕೊಹ್ಲಿ ಆ ಎಲ್ಲ ಆಟಗಾರರನ್ನು ಹೋಲಿಸುವಂತಹ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಆದರೆ ಅವರ ಬ್ಯಾಟ್ನಿಂದ ಮೂರು ವರ್ಷಗಳಿಂದ ಶತಕ ಬಂದಿಲ್ಲ ಅಂತಾದರೆ ಅದು ನಿಜಕ್ಕೂ ಬೇಸರದ ಸಂಗತಿ ಅಂತ ಕಪಿಲ್ ದೇವ್ ಹೇಳಿಕೊಂಡಿದ್ದಾರೆ.